ರಾಘವೇಂದ್ರ ಅವರು ಎಂ ಪಿ ಆಗಿ ಮೂರನೇ ಟರ್ಮ್ ಎಂ ಪಿ ಆಗಿ ಅವ್ರು ಯಾವಾಗಲೂ ನೆನ್ಪಿಡ್ಕೊಳ್ಳಿ, ನಾಲ್ಕೂವರೆ ವರ್ಷ ಬಲಿಗಿರ್ತಾರೆ, ನಾಲ್ಕೂವರೆ ವರ್ಷದ ನಂತರ ಹೊರಗೆ ಬರ್ತಾರೆ, ಅಲ್ಲಿವರೆ ಮನೆಗೆ ಮಲಗಿರ್ತಾರೆ. ಎಲ್ಲಿ ಆಸ್ತಿ ಇದೆ, ಎಲ್ಲಿ ಜಾಗ ಇದೆ, ಎಲ್ಲಿ ರೆಸಾರ್ಟ್ ಇದೆ ಖರೀದಿ ಮಾಡಕ್ಕೆ ಕೂತಿರ್ತಾರೆ. ನಾಲ್ಕೂವರೆ ವರ್ಷದಂತ ಹಡಬಿ ದುಡ್ಡು ಅಪ್ಪ ಮಕ್ಕಳು ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಎಲ್ಲ ಇಲ್ಲಿ ಖರೀದಿ ಮಾಡಕ್ಕೆ ಬರ್ತಾರೆ ಜನರನ್ನು. ಇವತ್ತು ಗೀತಾ ಶಿವರಾಜ್ ಕುಮಾರ್ ಏನು ಮಾಡಿದಾರೆ ಕೇಳ್ತಾರಲ್ವಾ, ಅವರು ಬರೋಕ್ಕಿಂತ ಹಿಂದೆ ರಾಘವೇಂದ್ರ ಏನು ಮಾಡಿ ಬಂದಿದ್ರು, ಗೀತಾ ಶಿವರಾಜ್ ಕುಮಾರ್ ತಂದೆ ಬಂಗಾರಪ್ಪನವರು ಇದ್ರು, ಅವರು ಕೊಟ್ಟಂತ ಕಾಣಿಕೆ ಈ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಏನಾದರೂ ಇದ್ರೆ ಬಂಗಾರಪ್ಪನವ್ರು ಕೊಟ್ಟಂತೂ ಬಂಗಾರಪ್ಪನವ್ರು ರಾಜ್ಯಕ್ಕೆ ಮಾಡಿದ ಕೊಡುಗೆ ಇದೆಯಲ್ಲ, ಅದು ಜನಸಾಮಾನ್ಯರಿಗೆ ಮುಟ್ಟಿದೆ, ನೆನ್ಪಿಡ್ಕೋಬೇಕು. ಅದೇ ಅವ್ರ ಕೊಡುಗೆ, ಆ ಕೊಡುಗೆ ಇಟ್ಕೊಂಡು ಹೋಗ್ತಾರೆ. ಹಾಗಾಗಿ ಏನು ಅವರೇನು ಬೈದ್ ಮಾಡಿದ್ದಲ್ಲ, ರಾಘವೇಂದ್ರ ಕೊಡುಗೆ ಏನಂದ್ರೆ ನಮ್ಮ ಕಡೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ಒಂದು ಸಾಧನೆ, ರಾಘವೇಂದ್ರದ್ದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ದೊಡ್ಡ ಸಾಧನೆ, ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಸಾಧನೆ. ಎಲ್ಲಿ ಇವತ್ತು ಯಾವುದೊಂದು ರೆಸಾರ್ಟ್ ಹೋಗಿದ್ದು ಇದು ಕೇಳಿದ್ರೆ ಇದು ಸರ್ ರಾಘವೇಂದ್ರ ಪಾರ್ಟ್ನರ್ ಸರ್ ಅಂತ. ಎಲ್ಲೆಲ್ಲಿ ಖರೀದಿ ಮಾಡ್ಯಾರ ಓಂ ಮಹಾರಾಯ ಅವರು, ಅಷ್ಟು ಖರೀದಿ ಮಾಡಿಟ್ಟೆ, ದುಡ್ಡಿನ ರಾಶಿ ಹಾಕೊಂಡಿದ್ದಾರೆ ಬಿಟ್ಟರೆ ಆ ರಾಶಿಯನ್ನು ತಗೊಂಡು ಚೆಲ್ಲಕ್ಬಿಟ್ಟು ಬಂದಿರ್ತಾರೆ. ಶಿವಮೊಗ್ಗದಲ್ಲಿ ನೋಡಿ, ಆ ಕಡೆ ಈಶ್ವರಪ್ಪ, ಈ ಕಡೆ ಯಡಿಯೂರಪ್ಪನವ್ರು, ಅವ್ರದೇ ಎಲ್ಲ ಜಾಗಗಳು, ಮತ್ತೆಲ್ಲೂ ಏನೂ ಮಾಡಿದ್ದಿಲ್ಲ. ಸಾಧನೆ ಎಲ್ಲ ಸೊನ್ನೆ, ಸುಳ್ಳೆ ಬೋಗಸ್ ಆಗಿ ಒಂದು ಲೀಸ್ಟ್ ತಗೋಬರ್ತಾರೆ ಬಂದಿರಗಡೆ. ನೀವು ಈ ಸರಿ ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮೂಲಕ, ಅತ್ಯಂತ ಹೆಚ್ಚು ಲೀಡ್ ಕೊಡೋ ಮೂಲಕ ಒಬ್ಬ ಸಮರ್ಥ ಅಭ್ಯರ್ಥಿಗಳನ್ನು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಕೊಟ್ಟಿದ್ದೀವಿ, ಖಂಡಿತವಾಗ್ಲೂ ಒಳ್ಳೆ ಲೀಡ್ ಅಲ್ಗಿರ್ತಾರೆ, ನಿಮ್ಮ ಆಶೀರ್ವಾದ ಬೇಕಷ್ಟೇ. ಇವತ್ತು ರಾಘವೇಂದ್ರ ನೋಡಾಗಿದೆ, ಜನರು ಮೂರು ಸರಿ ನೋಡಿದರು. ಇವತ್ತು ಏನಿದ್ರು ಅವರಿಗೆ ದುಡ್ಡು ಮಾಡೋದು, ದುಡ್ಡು ಹಡಬೆ ದುಡ್ಡು ಖರ್ಚು ಮಾಡೋದು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳು, ಇವತ್ತು ನಮ್ಮದೇ ಸರ್ಕಾರ, ನಮ್ಮದೇ ಇವತ್ತು ಸರ್ಕಾರ ಇರೋದ್ರಿಂದ ಖಂಡಿತವಾಗಿ ನಾವೆಲ್ಲರೂ ಸೇರಿ ಗೀತಾ ಶಿವರಾಜ್ ಕುಮಾರ್ ಗೆದ್ರೆ ಖಂಡಿತ ಈ ಭಾಗದ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾವುದೇ ಚಿಂತನೆ ಇಲ್ಲ. ಗೋಪಾಲ್ ಪೂಜಾರ್ ಇರ್ತಾರೆ, ಶಿವಕುಮಾರ್ ಶೆಟ್ಟರ್ ಇರ್ತಾರೆ, ಅವ್ರು ಏನು ಹೇಳ್ತಾರೆ ಅವೆಲ್ಲ ನಡೆಸ್ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಈ ತಾಲೂಕಿನ ಜನ ಅತ್ಯಂತ ಹೆಚ್ಚು ಮತ ಕೊಡೋ ಮೂಲಕ ಭಾರಿ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕಂತ ಜನರಲ್ಲಿ ನಾನು ಕೇಳ್ಕೊಳ್ತೀನಿ. ಇಲ್ಲಿ ಇದೆ ಸ್ವಲ್ಪ ಹಿಂದುತ್ವ ಆಯುತ್ವ ಅಂತೀರಿ, ಅದು ಇರಲಿ, ನಾವು ಬೇಡ, ನಾವು ಹಿಂದೂಗಳೇ, ಪಾಪ ಈಶ್ವರಪ್ಪ ಹಿಂದುತ್ವ ಹಿಂದುತ್ವ ಅಂತ ಅವನು ವದ್ದಾಚಿ ಹಾಕ್ಯಾರ. ಈಗ ಇನ್ನೆಂಥ ಹಿಂದುತ್ವ ಐತ್ರೆ, ಹಿಂದುತ್ವ ಅಂದ್ರೆ ಇನ್ನು ಹೆಂಗ್ರಿ ಬರ್ರೆ? ಯಡಿಯೂರಪ್ಪನವ್ರದ್ದು ಏನು ಹಿಂದುತ್ವ ಇರಲಿಲ್ಲ, ಕೆ ಜಿ ಪಿ ಕಟ್ಟು ಹೋದವರು, ಅಂಥವರಿಗೆ ಇಲ್ಲಿ ಜಾಗಕ್ಕೆ ಕೊಟ್ಟು ಇವತ್ತು ಅಧ್ಯಕ್ಷ ಮಾಡ್ಯಾರ. ಪಾಪ ಈಶ್ವರಪ್ಪ ನಾನು ಎದೆ ಬಗ್ದ್ರೂ ಸಾಕು, ನಾ ಹಿಂದೂ ಹಿಂದೂ ಅಂತ, ಈಗ ಎದೆ ಬಗ್ದ್ರೂ ಸಾಕು ಯಡಿಯೂರಪ್ಪನೇ ಕಾಡ್ತಾರಂತೆ ಈ ಪಾಪ ಅವರಿಗೆ ಕಾಟ ಕೊಡಕ್ಕೆ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಮೊನ್ನೆ ಗೌರವಾದ ಗೋಪಾಲ ಕೃಷ್ಣ ಅವರು ಎಂಥ ಒಂದು ನಗೆ ಪಾಟ್ಲು ನೋಡಿ, ಹೋದ ಬಾರಿ ಪ್ರಧಾನ ಮಂತ್ರಿಗಳು ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಬಂದಾಗ ಹೊಸ ನಗರದ 350 ಕೋಟಿ ತಾಲೂಕಿಗೆ ಕುಡಿಯೋ ನೀರಿಗೋಸ್ಕರ ಜಲಜೀವನ್ ಮಿಷನ್ ಅನ್ನು ಶಂಕುಸ್ಥಾಪನೆ ಮಾಡಿತ್ತು. ಈ ಪುಣ್ಯಾತ್ಮ ಮತ್ತೆ ಮೊನ್ನೆ ಟೇಪ್ ಕಟ್ ಮಾಡಿದ್ ಮತ್ತೆ ಅದನ್ನ ಆಯ್ತಾ, ನಮ್ಮ ಗಡ್ಕರಿಜಿ ಅವರು ಶಂಕುಸ್ಥಾಪನೆ ಮಾಡಾಯ್ತಿಲ್ಲ, ಉಡುಪಿಲಿ ಬಂದಾಗ ಮಾಡಿದ್ದು ಹಿಂದೆ 6-7 ತಿಂಗಳ ಕೆಳಗೆ ಬಂದಾಗ ನಮ್ಮ ರಾಣೆಬೆನ್ನೂರಿಂದ ಬೈಂದೂರಿನ ರಾಷ್ಟ್ರೀಯ ಹೆದ್ದಾರಿಯನ್ನ ಶಂಕುಸ್ಥಾಪನೆ ಮಾಡಾಗಿದೆ, ಕೆಲಸ ಆಗ್ತಾ ಇದೆ. ಮತ್ತೆ ಮೊನ್ನೆ ಹೊಸನಗರದಲ್ಲಿ ಎಲ್ಲಿ ಗುದ್ಲಿ ಇಡ್ಲಿ ಅಂತ ಗುದ್ಲಿ ಪೂಜೆ ಮಾಡಿದ್ರು. ಹಾಗಾಗಿ ಈ ರೀತಿಯಂತ ನಾವು ಮಾಡಿದಂತ ಕೆಲಸವನ್ನ, ನಾವು ತಂದ ಹಣವನ್ನ ಮಾಡ್ತೀರಾ ಅದು, ಮತ್ತು ನೀವೇನ್ ತಂದಿರೋ ಅದನ್ನ ಮಾಡೋದ್ ಬಿಟ್ಟು ಈ ತರ ನಾವು ಮಾಡಿದ್ದನ್ನ ಪೇಪರ್ ಫೋಟೋ ಹಾಕ್ಸ್ಕೊಂಡು ಬಿಡ್ಬೇಕು ಅಂತ ನಮ್ಮ ಒತ್ತಾಯನ ಮಾಡಿ. ಕಣ್ಣು ಕಿವಿ ಇದ್ದಂಥವ್ರು ಈ ಮಾತನ್ನು ಹೇಳಕ್ಕಾಗಲ್ಲ. ಅದ್ರ ಮೊದಲು ನೀವೇನು ಮಾಡಿದ್ರಿ ಹೇಳಿ, ರಾಘಂಡ ಏನು ಮಾಡಿದ್ರು ಅಂತೇಳಿ ನಮ್ಮ ಕಾರ್ಯಕರ್ತರು, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮುಖಾಂತರ ಬೇಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಜನರಿಗೆ ತೋರಿಸುವಂಥ ಕೆಲಸ ನಾವೆಲ್ಲ ಸೇರಿ ಮಾಡಿದ್ದೀವಿ. ಅದ್ರ ಮೊದಲು ನೀವೇನು ಮಾಡಿದ್ರಿ ಅನ್ನೋದು ಜನರು ಮುಂದೆ ಹೇಳಬೇಕು. ಇಲ್ಲಿ ಬೇರೆ ಅಭ್ಯರ್ಥಿ ಬೈಯೋಕ್ಕಿಂತ ಅವ್ರ ಸಮಯವನ್ನು ಪೂರ್ತಿ ಬೈಯೋಕ್ಕೆ ಉಪಯೋಗಿಸ್ಕೊಂತೀರ ಪಾಪ ಅವರು. ಅದ್ರ ಮುಂದೆ ನೀವೇನು ಮಾಡಿದ್ರೆ ಮುಂದೇನು ಮಾಡ್ತೀವಿ ಅಂತ ಹೇಳಬೇಕು ಅಂತ ನಮ್ಮ ವಿನಂತಿಯನ್ನು ಮಾಡ್ಕೊಂಡ್ರೆ ಅಡಬಿ ದುಡ್ಡಿನ ಅರ್ಥ ನನಗಂತೂ ಗೊತ್ತಿಲ್ಲ. ಅವರೇನಾದರೂ ಆ ಥರ ಏನೋ ಮಾಡಿದ್ರೆ, ಯಾರು ಮಾಡಿರ್ತಾರೆ ಅವರಿಗೆ ಅಂಥ ಪದಗಳು ತುಂಬ ಚೆನ್ನಾಗಿ ಬರುತ್ತೆ. ರಾಘವೇಂದ್ರ ಅವರು ಎಂ ಪಿ ಆಗಿ ಮೂರನೇ ಟರ್ಮ್ ಎಂ ಪಿ ಆಗಿ ಅವ್ರು ಯಾವಾಗಲೂ ನೆನ್ಪಿಡ್ಕೊಳ್ಳಿ, ನಾಲ್ಕೂವರೆ ವರ್ಷ ಬಲಿಗಿರ್ತಾರೆ, ನಾಲ್ಕೂವರೆ ವರ್ಷದ ನಂತರ ಹೊರಗೆ ಬರ್ತಾರೆ, ಅಲ್ಲಿವರೆ ಮನೆಗೆ ಮಲಗಿರ್ತಾರೆ. ಎಲ್ಲಿ ಆಸ್ತಿ ಇದೆ, ಎಲ್ಲಿ ಜಾಗ ಇದೆ, ಎಲ್ಲಿ ರೆಸಾರ್ಟ್ ಇದೆ ಖರೀದಿ ಮಾಡಕ್ಕೆ ಕೂತಿರ್ತಾರೆ. ನಾಲ್ಕೂವರೆ ವರ್ಷದಂತ ಹಡಬಿ ದುಡ್ಡು ಅಪ್ಪ ಮಕ್ಕಳು ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಎಲ್ಲ ಇಲ್ಲಿ ಖರೀದಿ ಮಾಡಕ್ಕೆ ಬರ್ತಾರೆ ಜನರನ್ನು. ಇವತ್ತು ಗೀತಾ ಶಿವರಾಜ್ ಕುಮಾರ್ ಏನು ಮಾಡಿದಾರೆ ಕೇಳ್ತಾರಲ್ವಾ, ಅವರು ಬರೋಕ್ಕಿಂತ ಹಿಂದೆ ರಾಘವೇಂದ್ರ ಏನು ಮಾಡಿ ಬಂದಿದ್ರು,
ಗೀತಾ ಶಿವರಾಜ್ ಕುಮಾರ್ ತಂದೆ ಬಂಗಾರಪ್ಪನವರು ಇದ್ರು, ಅವರು ಕೊಟ್ಟಂತ ಕಾಣಿಕೆ ಈ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಏನಾದ್ರೂ ಇದ್ರೆ ಬಂಗಾರಪ್ಪನವ್ರು ಕೊಟ್ಟಂತ, ಬಂಗಾರಪ್ಪನವ್ರು ರಾಜ್ಯಕ್ಕೆ ಮಾಡಿದ ಕೊಡುಗೆ ಇದೆಯಲ್ಲ, ಅದು ಜನಸಾಮಾನ್ಯರಿಗೆ ಮುಟ್ಟಿದೆ, ನೆನ್ಪಿಡ್ಕೋಬೇಕು. ಅದೇ ಅವ್ರ ಕೊಡುಗೆ, ಆ ಕೊಡುಗೆ ಇಟ್ಕೊಂಡು ಹೋಗ್ತಾರೆ. ಹಾಗಾಗಿ ಏನು ಅವ್ರೇನ್ ಇದು ಮಾಡಿದ್ದಲ್ಲ, ರಾಘವೇಂದ್ರ ಕೊಡುಗೆ ಏನಂದ್ರೆ ನಮ್ಮ ಕಡೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ಒಂದು ಸಾಧನೆ, ರಾಘವೇಂದ್ರದ್ದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ದೊಡ್ಡ ಸಾಧನೆ. ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಸಾಧನೆ. ಎಲ್ಲಿ ಇವತ್ತು ಯಾವ್ದೊಂದು ರೆಸಾರ್ಟ್ ಹೋಗಿದೆ, ಇದು ಕೇಳಿದ್ರೆ ಇದು ಸರ್ ರಾಘವೇಂದ್ರ ಪಾರ್ಟ್ನರ್ ಸರ್ ಅಂತಾರೆ. ಎಲ್ಲೆಲ್ಲಿ ಖರೀದಿ ಮಾಡ್ಯಾನ ಓಮಾರಾಯ ಅವರು, ಅಷ್ಟು ಖರೀದಿ ಮಾಡಿಟ್ಟೆ. ದುಡ್ಡಿನ ರಾಶಿ ಹಾಕೊಂಡಿದ್ದಾರೆ, ಬಿಟ್ರೆ ಆ ರಾಶಿಯನ್ನ ತಗೊಂಡು ಚೆಲ್ಲಕ್ ಬಿಟ್ಟು ಬಂದಿರ್ತಾರೆ. ಶಿವಮೊಗ್ಗದಲ್ಲಿ ನೋಡಿ, ಆ ಕಡೆ ಈಶ್ವರಪ್ಪ, ಈ ಕಡೆ ಯಡಿಯೂರಪ್ಪನವ್ರು, ಅವ್ರದೇ ಎಲ್ಲ ಜಾಗಗಳು. ಮತ್ತೆ ಎಲ್ಲೂ ಏನು ಮಾಡಿದ್ದಿಲ್ಲ, ಸಾಧನೆ ಎಲ್ಲ ಸೊನ್ನೆ. ಸುಳ್ಳೆ ಬೋಗಸ್ ಆಗಿ ಒಂದು ಲೀಸ್ಟ್ ತಗೋಬರ್ತಾರೆ ಬಂಧುಗಳೇ. ನೀವು ಈ ಸರಿ ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮೂಲಕ, ಅತ್ಯಂತ ಹೆಚ್ಚು ಲೀಡ್ ಕೊಡೋ ಮೂಲಕ ಒಬ್ಬ ಸಮರ್ಥ ಅಭ್ಯರ್ಥಿಗಳನ್ನು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಒಳ್ಳೆ ಲೀಡ್ ಅಲ್ಲಿ ಇರ್ತಾರೆ, ನಿಮ್ಮ ಆಶೀರ್ವಾದ ಬೇಕಷ್ಟೇ. ಇವತ್ತು ರಾಘವೇಂದ್ರ ನೋಡ್ ಆಗಿದೆ, ಜನರು ಮೂರು ಸರಿ ನೋಡಿದರು. ಇವತ್ತು ಏನಿದ್ರು ಅವರಿಗೆ ದುಡ್ಡು ಮಾಡೋದು, ದುಡ್ಡು ಹಡಿಮೆ ದುಡ್ಡು ಖರ್ಚು ಮಾಡೋದು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ರಾಜ್ಯದ ಮುಖ್ಯಮಂತ್ರಿಗಳು, ಇವತ್ತು ನಮ್ಮದೇ ಸರ್ಕಾರ, ನಮ್ಮದೇ ಇವತ್ತು ಸರ್ಕಾರ ಇರೋದ್ರಿಂದ ಖಂಡಿತವಾಗಿ ನಾವೆಲ್ಲರೂ ಸೇರಿ ಗೀತಾ ಶಿವರಾಜ್ ಕುಮಾರ್ ಗೆದ್ರೆ ಖಂಡಿತ ಈ ಭಾಗದ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾವುದೇ ಚಿಂತನೆ ಇಲ್ಲ. ಗೋಪಾಲ್ ಪೂಜಾರ್ ಇರ್ತಾರೆ, ಶಿವಕುಮಾರ್ ಶೆಟ್ಟರ್ ಇರ್ತಾರೆ, ಅವ್ರು ಏನ್ ಹೇಳ್ತಾರೆ ಅವೆಲ್ಲ ನಡ್ಸ್ಕೊಡುವಂತ ಕೆಲಸವನ್ನು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಈ ತಾಲೂಕಿನ ಜನ ಅತ್ಯಂತ ಹೆಚ್ಚು ಮತ ಕೊಡೋ ಮೂಲಕ ಭಾರಿ ಬಹುಮತದಿಂದ ಗೆಲ್ಸ್ಕೊಡ್ಬೇಕಂತ ಜನರಲ್ಲಿ ನಾನು ಕೇಳ್ಬೋದು. ಇಲ್ಲಿ ಇದೆ ಸ್ವಲ್ಪ ಹಿಂದುತ್ವ ಆಯುತ್ವ ಅಂತೀರಿ, ಅದು ಇರ್ಲಿ, ನಾವು ಬೇಡ, ನಾವು ಹಿಂದೂಗಳೇ. ಪಾಪ ಈಶ್ವರಪ್ಪ ಹಿಂದುತ್ವ ಹಿಂದುತ್ವ ಅಂತ ಅವ್ನು ವದ್ದಾಚಿ ಆಗ್ಯಾರ. ಈಗ ಇನ್ನೆಂತ ಹಿಂದುತ್ವ ಐತ್ರಿ, ಹಿಂದುತ್ವ ಅಂದ್ರೆ ಇನ್ ಹೆಂಗ್ರಿ ಬರ್ರ? ಯಡಿಯೂರಪ್ಪನವ್ರದ್ದು ಏನು ಹಿಂದುತ್ವ ಇರಲಿಲ್ಲ, ಕೆ ಜಿ ಪಿ ಕಟ್ ಹೋದವರು, ಅಂಥವರಿಗೆ ಇಲ್ಲಿ ಜಾಗಕ್ಕೆ ಬಿಟ್ಟು ಇವತ್ತು ಅಧ್ಯಕ್ಷ ಮಾಡ್ಯಾರ. ಪಾಪ ಈಶ್ವರಪ್ಪ ನಾನು ಎದೆ ಬಗ್ದ್ರು ಸಾಕು, ನಾ ಹಿಂದೂ ಹಿಂದೂ ಅಂತ, ಈಗ ಎದೆ ಬಗ್ದ್ರು ಸಾಕು, ಯಡಿಯೂರಪ್ಪನೇ ಕಾಡ್ತಾರಂತೆ ಈ ಪಾಪ ಅವರಿಗೆ ಕಾಟ ಕೊಡಕ್ಕೆ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಮೊನ್ನೆ ಗೌರವಯುತ ಗೋಪಾಲ ಕೃಷ್ಣ ಅವರು ಎಂಥ ಒಂದು ನಗೆ ಪಾಠ ನೋಡಿ, ಹೋದ ಬಾರಿ ಪ್ರಧಾನ ಮಂತ್ರಿಗಳು ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಬಂದಾಗ ಹೊಸನಗರದ 350 ಕೋಟಿ ತಾಲೂಕಿಗೆ ಕುಡಿಯೋ ನೀರಿಗೋಸ್ಕರ ಜಲಜೀವನ್ ಮಿಷನ್ ಅನ್ನು ಶಂಕುಸ್ಥಾಪನೆ ಮಾಡಿತ್ತು. ಈ ಪುಣ್ಯಾತ್ಮ ಮತ್ತೆ ಮೊನ್ನೆ ಟೇಪ್ ಕಟ್ ಮಾಡಿದ್ದು ಮತ್ತೆ ಅದನ್ನ ಆಯ್ತಾ, ನಮ್ಮ ಗಡ್ಕರಿಜಿ ಅವರು ಶಂಕುಸ್ಥಾಪನೆ ಮಾಡಾಯ್ತು, ಇಲ್ಲಿ ಉಡುಪಿಲಿ ಬಂದಾಗ ಮಾಡಿದ್ದು ಹಿಂದೆ 6-7 ತಿಂಗಳ ಕೆಳಗೆ ಬಂದಾಗ. ನಮ್ಮ ರಾಣೆಬೆನ್ನೂರಿಂದ ಬೈಂದೂರಿನ ರಾಷ್ಟ್ರೀಯ ಹೆದ್ದಾರಿಯನ್ನು ಶಂಕುಸ್ಥಾಪನೆ ಮಾಡಾಗಿದೆ, ಕೆಲಸ ಆಗ್ತಾ ಇದೆ. ಮತ್ತೆ ಮೊನ್ನೆ ಹೊಸನಗರದಲ್ಲಿ ಎಲ್ಲಿ ಗುದ್ಲಿ ಇಡ್ಲಿ ಅಂತೇಳಿ ಗುದ್ಲಿ ಪೂಜೆ ಮಾಡಿದ್ರು. ಹಾಗಾಗಿ ಈ ರೀತಿಯಂಥ ನಾವು ಮಾಡಿದಂಥ ಕೆಲಸವನ್ನು ನಾವು ತಂದ ಹಣವನ್ನು ಮಾಡ್ತೀರಾ ಅದು, ಮತ್ತು ನೀವೇನು ತಂದಿರೋ ಅದನ್ನು ಮಾಡಿಬಿಟ್ಟು ಈ ಥರ ನಾವು ಮಾಡಿದ್ದನ್ನು ಪೇಪರ್ ಫೋಟೋ ಹಾಕ್ಸ್ಕೊಂಡು ಬಿಡಬೇಕು ಅಂತ ನಮ್ಮ ಒತ್ತಾಯನ್ನು ಮಾಡಿ. ಕಣ್ಣು ಕಿವಿ ಇದ್ದಂಥವ್ರು ಈ ಮಾತನ್ನು ಹೇಳೋಕ್ಕಾಗಲ್ಲ. ಅದ್ರ ಮೊದಲು ನೀವೇನು ಮಾಡಿದ್ರಿ ಹೇಳಿ, ರಾಘಂಡ ಏನು ಮಾಡಿದ್ರು ಅಂತೇಳಿ ನಮ್ಮ ಕಾರ್ಯಕರ್ತರು, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮುಖಾಂತರ ಬೇಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಜನರಿಗೆ ತೋರಿಸೋಂಥ ಕೆಲಸ ನಾವೆಲ್ಲ ಸೇರಿ ಮಾಡಿದ್ದೀವಿ. ಅದ್ರ ಮೊದಲು ನೀವೇನು ಮಾಡಿದ್ರಿ ಅನ್ನೋದು ಜನರು ಮುಂದೆ ಹೇಳಬೇಕು. ಇಲ್ಲಿ ಬೇರೆ ಅಭ್ಯರ್ಥಿ ಬೈಯೋಕ್ಕಿಂತ ಅವ್ರ ಸಮಯವನ್ನು ಪೂರ್ತಿ ಬೈಯೋಕ್ಕೆ ಉಪಯೋಗಿಸ್ಕೊಂತೀರ ಪಾಪ ಅವರು. ಅದ್ರ ಮುಂದೆ ನೀವೇನು ಮಾಡಿದ್ರೆ ಮುಂದೆ ಏನು ಮಾಡ್ತೀನಿ ಅಂತ ಹೇಳಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಅರಬಿ ದುಡ್ಡಿನ ಅರ್ಥ ನನಗಂತೂ ಗೊತ್ತಿಲ್ಲ. ಅವರೇನಾದರೂ ಆ ಥರ ಏನೋ ಮಾಡಿದರೆ, ಯಾರು ಮಾಡಿರ್ತಾರೆ ಅವರಿಗೆ ಅಂಥ ಪದಗಳು ತುಂಬ ಚೆನ್ನಾಗಿ ಬರುತ್ತೆ.